ಕಳೆದ ವಿಡಿಯೋದಲ್ಲಿ ಗ್ರಾಹಕರಿಂದ ಆದ ಬಗೆ ಬಗೆಯ ರಿಟರ್ನ್ಸ್ ಗಳನ್ನ ಹೇಗೆ ನಿರ್ವಹಿಸುವುದು ಅಂತ ಕಲ್ತ್ಕೊಂಡ್ವಿ. ಪ್ರತಿಯೊಂದು ಬಗೆಯ ರಿಟರ್ನ್ಸ್ ಗಳನ್ನ ನಿರ್ವಹಿಸೋದು, ಕಮ್ಮಿ ಮಾಡೋದು, ಇಲ್ಲ ರಿಟರ್ನ್ಸ್ ಆಗದೆ ಇರೋ ಹಾಗೆ ಮಾರಾಟಗಾರ ನೋಡ್ಕೊಳ್ಳಕ್ಕೆ ನೀವು ಸೆಲ್ಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಹೇಗೆ ನೆರವಾಗಬಹುದು ಅಂತ ನೋಡಿದ್ವಿ. ಈ ವಿಡಿಯೋದಲ್ಲಿ ನಾವು ಪ್ಯಾಕೇಜಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸರಿಯಾದ ಪ್ಯಾಕೇಜಿಂಗ್ ಯಾಕೆ ಮುಖ್ಯ ಆಗುತ್ತೆ ಅನ್ನೋದನ್ನ ನೋಡೋಣ. ಆಹಾರ ಮತ್ತು ಪಾನೀಯ, ತಿನ್ನುವುದಲ್ಲದ ವಸ್ತುಗಳು ಇವೆರಡರ ಪ್ಯಾಕೇಜಿಂಗ್ನಲ್ಲೂ ಯಾವ ಹಂತಗಳನ್ನು ಪಾಲಿಸಬೇಕು ಅಂತ ನೋಡೋಣ. ಪ್ಯಾಕೇಜಿಂಗ್ನ ಬಗೆಗಳು ಮತ್ತು ಅದರ ಬಳಕೆ, ಪ್ಯಾಕೇಜಿಂಗ್ ಸಂಬಂಧಪಟ್ಟ ತೊಂದರೆಗಳನ್ನು ಗುರುತಿಸೋದು, ಟ್ರ್ಯಾಕ್ ಮಾಡೋದು ಮತ್ತು ಸುಧಾರಿಸೋದು ಹೇಗೆ ಅಂತ ನೋಡೋಣ. ಇ-ಕಾಮರ್ಸ್ನಲ್ಲಿ ಉತ್ಪನ್ನದ ಪ್ಯಾಕೇಜಿಂಗ್ನ ಪ್ರಮುಖ ಉದ್ದೇಶ ಅಂದ್ರೆ ಉತ್ಪನ್ನದ ಸಾಗಾಣಿಕೆಯಲ್ಲಿ ಅದಕ್ಕೆ ಯಾವ ಹಾನಿಯಾಗದಂತೆ ಉತ್ಪನ್ನ ಸುರಕ್ಷಿತವಾಗಿ ಬಳಕೆದಾರರ ಕೈ ಸೇರುವಂತೆ ನೋಡಿಕೊಳ್ಳೋದು, ಹಾನಿಯಾಗದಂತೆ ಕಾಪಾಡೋದು ಹೇಗೆ. ಉತ್ಪನ್ನವನ್ನ ಡೆಲಿವರಿ ಪಾಲುದಾರಿಗೆ ಹಸ್ತಾಂತರಿಸಿದ ನಂತರ ಖರೀದಿದಾರನನ್ನು ತಲುಪುವ ಮೊದಲು ಲಾಜಿಸ್ಟಿಕ್ ಸೇಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಆಫ್ ನೆಟ್ವರ್ಕಿಂಗ್ ಲಾಜಿಸ್ಟಿಕ್ನ ಹಲವು ಹಬ್ಗಳ ಮೂಲಕ ಚಲಿಸಬಹುದು ಮತ್ತು ಈ ಪ್ರಯಾಣದಲ್ಲಿ ಅದನ್ನು ವಾಹನದಿಂದ ಹಲವಾರು ಬಾರಿ ಲೋಡ್ ಮಾಡಬಹುದು ಮತ್ತು ಇಳಿಸಬಹುದು. ಉತ್ಪನ್ನದ ಬಗ್ಗೆ ಬೇಕಾಗಿರುವಂತಹ ಗುಣಮಟ್ಟದ ಪ್ಯಾಕೇಜಿಂಗ್ ಮಾಡದೆ ಹೋದರೆ ಉತ್ಪನ್ನದ ಸಾಗಾಣಿಕೆಯಲ್ಲಿ ಬಹಳಷ್ಟು ಹಾನಿ ಉಂಟಾಗಿ ಕೊಳ್ಳುಗರಿಗೆ ಕೆಟ್ಟ ಅನುಭವ ಆಗ್ಬೋದು. ಉತ್ಪನ್ನದ ರಿಟರ್ನ್ ಸಾಧ್ಯತೆ ಹೆಚ್ಚಬಹುದು ಮತ್ತು ಮಾರಾಟಗಾರರಿಗೆ ನಷ್ಟ ಕೂಡ ಆಗ್ಬೋದು. ಪ್ಯಾಕೇಜ್ನಲ್ಲಿ ಬೇರೆ ಅಂಶಗಳು ಕೂಡ ಸೇರುತ್ತವೆ. ಅವು ಯಾವುವು ಎಂದರೆ ಗ್ರಾಹಕರ ಡೆಲಿವರಿ ವಿಳಾಸ, ಉತ್ಪನ್ನವನ್ನು ಮರಳಿಸಲು ಮಾರಾಟಗಾರರ ವಿಳಾಸ ಮತ್ತು ಉತ್ಪನ್ನದ ಮಾಹಿತಿ. ಇ-ಕಾಮರ್ಸ್ನಲ್ಲಿ ಪ್ಯಾಕೇಜಿಂಗ್ನ ಹೊರಗಡೆ ಶಿಫ್ಟಿಂಗ್ ಲೇಬಲ್ ಅಂಟಿಸಿದರೆ ಆಯಿತು, ಅದರಲ್ಲಿ ಮೇಲಿನ ಎಲ್ಲ ಅಂಶಗಳು ಇರ್ತವೆ. ಉತ್ಪನ್ನದ ಮಾರಾಟದಲ್ಲಿ ಪ್ಯಾಕೇಜಿಂಗ್ ಪ್ರಮುಖವಾದ ಅಂಶ ಅನ್ನೋದು ಎದ್ದು ಕಾಣಿಸುತ್ತೆ. ಆದರೆ ಇ-ಕಾಮರ್ಸ್ ವ್ಯಾಪಾರಗಳನ್ನು ಇದು ಹೇಗೆ ಬಳಸುತ್ತೆ ಬನ್ನಿ ನೋಡೋಣ. ಪ್ಯಾಕೇಜಿಂಗ್ ಚೆನ್ನಾಗಿದ್ದರೆ ಸಾಗಾಣಿಕೆಯಲ್ಲಿ ಹಾನಿಯಾಗೋದ್ರಿಂದ ಆಗುವ ನಷ್ಟವನ್ನು ಕಮ್ಮಿಯಾಗಿ ಉತ್ಪನ್ನದ ರಿಟರ್ನ್ಸ್ ಕೂಡ ಕಮ್ಮಿಯಾಗುತ್ತೆ. ಪ್ಯಾಕೇಜಿಂಗ್ ಚೆನ್ನಾಗಿದ್ದರೆ ಗ್ರಾಹಕರಿಗೆ ಮಾರಾಟಗಾರರ ಬ್ರ್ಯಾಂಡ್ ಮೆಚ್ಚುಗೆಯಾಗಿ ಮಾರಾಟಗಾರರ ರೇಟಿಂಗ್ ಕೂಡ ಹೆಚ್ಚಾಗ್ಬೋದು. ಪ್ಯಾಕೇಜಿಂಗ್ ಚೆನ್ನಾಗಿದ್ದರೆ ಬ್ರ್ಯಾಂಡನ್ನು ಜನ ಸುಲಭವಾಗಿ ಗುರುತಿಸ್ತಾರೆ, ಮೆಚ್ಚಿಕೊಳ್ತಾರೆ. ಒಳ್ಳೆಯ ಪ್ರಿಂಟಿಂಗ್ ಗುಣಮಟ್ಟ, ಚೆನ್ನಾಗಿರುವ ಪ್ಯಾಕೇಜಿಂಗ್ ಮೆಟೀರಿಯಲ್, ವಿಶೇಷವಾದ ಡಿಸೈನ್, ಇವುಗಳನ್ನೆಲ್ಲ ಗ್ರಾಹಕರಿಗೆ ವಿಶೇಷ ಅನುಭವ ಕೊಡದಲ್ಲದೆ ಬೇರೊಂದು ಬ್ರ್ಯಾಂಡಿನಿಂದ ಬೇರೆಯಾಗಿ ಎದ್ದು ಕಾಣಲು ನೆರವಾಗ್ತವೆ. ಉದಾಹರಣೆಗೆ, ಪ್ರೀಮಿಯಂ ಉತ್ಪನ್ನದ ಮಾರಾಟಗಾರರು ತಮ್ಮ ಉತ್ಪನ್ನಗಳ ಅಂದ ಚಂದ ಹೆಚ್ಚಿಸಲು ಬಹಳ ಒಳ್ಳೆ ಗುಣಮಟ್ಟ ಪ್ಯಾಕೇಜಿಂಗ್ ಬಳಸಬಹುದು. ತಿನ್ನುವುದಲ್ಲದ ವಸ್ತುಗಳ ಪ್ಯಾಕೇಜಿಂಗ್ ವಿಷಯಕ್ಕೆ ಬಂದರೆ, ಡೆಲಿವರಿಗಾಗಿ ತಿನ್ನುವುದಲ್ಲದ ವಸ್ತುಗಳ ಪ್ಯಾಕೇಜಿಂಗ್ನಲ್ಲಿ ಮಾರಾಟಗಾರರು ಯಾವ ಒಳ್ಳೆ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಬಹುದು? ಪ್ರಮುಖವಾದ ಒಂದು ವಿಷಯವನ್ನು ನೆನಪಿನಲ್ಲಿಟ್ಕೊಳ್ಬೇಕು, ಅದು ಯಾವುದೆಂದರೆ ಉತ್ಪನ್ನವನ್ನು ರವಾನೆಗೆ ಅಣಿಗೊಳಿಸುವಾಗ ಪ್ಯಾಕೇಜಿಂಗ್ ಮಾಡುವುದರ ದಾಖಲೆ ಇಟ್ಕೊಳ್ಬೇಕು. ಹಾನಿಯಾದ ಉತ್ಪನ್ನ, ಕಾಣಿಯಾದ ಐಟಮ್ಗಳು ಆರ್ಡರ್ ಮಾಡುವುದರ ಬದಲಿಗೆ ಬೇರೊಂದು ಉತ್ಪನ್ನದ ಡೆಲಿವರಿಯಿಂದ ಗ್ರಾಹಕರು ಆರ್ಡರ್ ಅನ್ನ ರಿಟರ್ನ್ ಮಾಡೋದು ಇ-ಕಾಮರ್ಸ್ನಲ್ಲಿ ಬಹಳ ಸಾಮಾನ್ಯ. ಎಲ್ಲಿ ಮತ್ತೆ ಯಾರಿಂದ ತಪ್ಪಾಯಿತು ಅಂತ ಪರಿಣಾಮಕಾರಿಯಾಗಿ ಕಂಡುಹಿಡಿಯೋಕೆ ಪ್ಯಾಕೇಜಿಂಗ್ ಮಾಡುವುದರ ವಿಡಿಯೋ ರೆಕಾರ್ಡಿಂಗ್ ಮಾಡಿ ಇಟ್ಕೊಳ್ಳೋದು ಪ್ರೂಫ್ಗಾಗಿ ಒಳ್ಳೆಯದು. ಇದು ಯಾಕೆ ಮುಖ್ಯ ಆಗುತ್ತೆ ಅಂದರೆ, ಕಳುಹಿಸಿದ ಆರ್ಡರ್ಗೆ ಲಾಜಿಸ್ಟಿಕ್ ಸೇಲರ್ ನೆಟ್ವರ್ಕ್ ಪಾರ್ಟಿಸಿಪೆಂಟ್ ಅಥವಾ ಆಫ್ ನೆಟ್ವರ್ಕ್ ಲಾಜಿಸ್ಟಿಕ್ ಪಾಲುದಾರರು ಬರೀ ಸೀಮಿತ ಅವಧಿಯ ಹೊಣೆಗಾರಿಕೆ ಮಾತ್ರ ಒತ್ಕೊಳ್ತಾರೆ. ಆದ್ದರಿಂದ ಆರ್ಡರ್ನ ಬೆಲೆ ಒಂದು ಮಟ್ಟಕ್ಕಿಂತ ಮೇಲೆ ಇದ್ದಾಗ ಈ ವಿಡಿಯೋ ಮಾಡಿಕೊಳ್ಳುವ ಏರ್ಪಾಡಿನಿಂದ ಮಾರಾಟಗಾರರಿಗೆ ನೆರವಾಗುತ್ತೆ. ಇದು ಒಡೆಯಬಲ್ಲ ಐಟಮ್ಗಳಿಗೆ ಸೂಕ್ತವಾಗಿದೆ ಮತ್ತು ಆರ್ಡರ್ ಯಾವ ಗುಂಪಿಗೆ ಸೇರಿದೆ ಅನ್ನೋದು ಅವಲಂಬಿಸಿದೆ. ತಿನ್ನುವುದಲ್ಲದ ವಸ್ತುಗಳ ಪ್ಯಾಕೇಜಿಂಗ್ ಮಾಡುವಾಗ ಕೆಲವು ಹಂತಗಳನ್ನು ನೀವು ಪಾಲಿಸಲೇಬೇಕು. ಮೊದಲ ಹಂತದಲ್ಲಿ ಹೊರಗಿನ ಪ್ಯಾಕೇಜಿಂಗ್ ಬಗ್ಗೆ ನೀವು ಒಂದು ತೀರ್ಮಾನಕ್ಕೆ ಬರಬೇಕು. ಉತ್ಪನ್ನಕ್ಕಾಗಿ ಮತ್ತೆ ಬ್ರ್ಯಾಂಡ್ ಬಾಕ್ಸ್ಗಾಗಿ ಐದು ಮೊದಲ ಹಂತ ರಕ್ಷಣೆಯಾಗಿ, ಸಾಮಾನ್ಯವಾಗಿ ಈ ಪ್ಯಾಕೇಜಿಂಗ್ ಒಂದು ಪ್ಲೇಯರ್ ಬ್ಯಾಗ್ ಇಲ್ಲ ಕಾರ್ಡ್ಬೋರ್ಡ್ ಬಾಕ್ಸ್ ಆಗಿರುತ್ತೆ. ನಿಮ್ಮ ಉತ್ಪನ್ನಕ್ಕೆ ಯಾವ ಬಗೆಯ ಪ್ಯಾಕೇಜಿಂಗ್ ಹೊರಗಿನ ಹೊದಿಕೆ ಚೆನ್ನಾಗಿ ಹೊಂದುತ್ತೆ ಅನ್ನೋದನ್ನ ಇಲ್ಲೊಂದು ಮಾದರಿ ಇದೆ. 0-3 kg ತೂಗುವ ಉತ್ಪನ್ನಕ್ಕೆ ಮತ್ತೆ ಅದು ಒಡೆಯುವಂತಾಗಿದ್ರೆ 3 ಪದರದ ಕಾರ್ಡ್ಬೋರ್ಡ್ ಬಾಕ್ಸ್ ಬಳಸಿದ್ರೆ ಒಳ್ಳೆಯದು. ಅದೇ ಉತ್ಪನ್ನ ಒಡೆಯುವಂತಲ್ಲದಿದ್ರೆ ಪ್ಲೇಯರ್ ಬ್ಯಾಗ್ ಇಲ್ಲ 3 ಪದರದ ಕಾರ್ಡ್ಬೋರ್ಡ್ ಬಾಕ್ಸ್ ಬಳಸಬಹುದು. ಉತ್ಪನ್ನದ ತೂಕ 3-10 kg ನಡುವಲ್ಲಿದ್ರೆ ಇಲ್ಲ ಅದಕ್ಕೂ ಹೆಚ್ಚಾಗಿದ್ರೆ, ಮತ್ತೊಂದು ಒಡೆಯುವಂತಾಗಿದ್ರೆ 5 ಪದರದ ಕಾರ್ಡ್ಬೋರ್ಡ್ ಬಾಕ್ಸ್ ಬಳಸಿದ್ರೆ ಒಳ್ಳೆಯದು. ಅದೇ ಉತ್ಪನ್ನ ಒಡೆಯುವಂತಲ್ಲದಿದ್ರೆ 3-10 kg ನಡುವಿನ ತೂಕಕ್ಕೆ 3 ಪದರ ಕಾರ್ಡ್ಬೋರ್ಡ್ ಬಾಕ್ಸ್ ಹಾಗೂ 10 kg ಹೆಚ್ಚಿನ ತೂಕಕ್ಕೆ 5 ಪದರದ ಕಾರ್ಡ್ಬೋರ್ಡ್ ಬಾಕ್ಸ್ ಬಳಸಬಹುದು. ಒಂದು ಉತ್ಪನ್ನದ ತೂಕ 5 kg ಹೆಚ್ಚಾಗಿದ್ದು ಅದು ದ್ರವವಾಗಿದ್ದು ಮತ್ತೆ ಒಡೆಯುವಂತಾಗಿದ್ರೆ 7 ಪದರದ ಕಾರ್ಡ್ಬೋರ್ಡ್ ಬಾಕ್ಸ್ ಬಳಸಿದ್ರೆ ಒಳ್ಳೆಯದು. ಒಡೆಯುವಂತಲ್ಲದೇ ಇದ್ರೆ ನೀವು 7 ಪದರದ ಕಾರ್ಡ್ಬೋರ್ಡ್ ಬಾಕ್ಸ್ ಬಳಸಬಹುದು. ಪ್ಯಾಕೇಜಿಂಗ್ ವಸ್ತುಗಳ ಸಾಮರ್ಥ್ಯವು ರವಾನೆಯಾಗುವ ಉತ್ಪನ್ನದ ದುರ್ಬಲತೆ ಮತ್ತು ತೂಕವನ್ನು ಅವಲಂಬಿಸಿರುತ್ತದೆ. 2ನೇ ಹಂತ ಅಂದರೆ, ಮೆತ್ತಗಿನ ವಸ್ತುವಿನಿಂದ 2 ಇಲ್ಲ 3 ಸುತ್ತು ಉತ್ಪನ್ನವನ್ನು ಸುತ್ತಿ ಹೊರಗಿನ ಬಾಕ್ಸ್ನಲ್ಲಿ ಉತ್ಪನ್ನವನ್ನು ಇರಿಸೋದು.
ಮೂರನೇ ಹಂತ, ಹಲವಾರು ಚಿಕ್ಕ ಚಿಕ್ಕ ಉತ್ಪನ್ನಗಳಿದ್ರೆ ದೊಡ್ಡ ಬಾಕ್ಸ್ ಒಳಗಡೆ ಕಾರ್ಡ್ಬೋರ್ಡ್ ತುಂಡುಗಳನ್ನಿಟ್ಟು ಒಂದೊಂದು ಚಿಕ್ಕ ಉತ್ಪನ್ನವನ್ನ ಬಾಕ್ಸ್ ಒಳಗಡೆ ಚಿಕ್ಕ ಗೂಡುಗಳಲ್ಲಿ ಇಡಿ. ನಾಲ್ಕನೇ ಹಂತ, ಬಾಕ್ಸ್ ಒಳಗೆ ಬರಿದಾದ ಜಾಗ ಉಳಿದಿದ್ರೆ ಅದನ್ನ ಸುಕ್ಕುಗಟ್ಟಿದ ಪೇಪರ್, ಏರ್ ಪಿಲ್ಲೋ, ಫೋಮ್ ಬಾಲ್ಗಳಿಂದ ತುಂಬಿ. ಐದನೇ ಹಂತ, ಒಡೆಯಬಲ್ಲ ಉತ್ಪನ್ನಗಳನ್ನು ಕಳುಹಿಸುವಾಗ ಪ್ಯಾಕೇಜಿಂಗ್ ಬಾಕ್ಸ್ ಒಳಗಿನ ಎಲ್ಲ ಆರು ಬದಿಗಳಲ್ಲಿ ಮೆತ್ತಗಾಗಿ ಇರಿಸೋದಕ್ಕೆ ಫೋಮ್ ಸೀಟ್ ಇಲ್ಲವೇ ಥರ್ಮೋಕೋಲ್ ಪದರಗಳನ್ನು ಬಳಸಿ. ಆರನೇ ಹಂತ, ಉತ್ಪನ್ನದ ಇನ್ವಾಯ್ಸ್ ಅನ್ನ ಹೊರಗಿನ ಬಾಕ್ಸ್ ಒಳಗೆ ಇರಿಸಿ. ಏಳನೇ ಹಂತ, ಬಾಕ್ಸ್ ಮುಚ್ಚೋದಕ್ಕೆ ಕಮ್ಮಿ ಅಂದ್ರೂ 3 ಇಂಚಿನ ಟೇಪ್ ಬಳಸಿ. ಎಂಟನೇ ಹಂತ, ಸಿಪ್ಪಿಂಗ್ ಲೇಬಲ್ ಅನ್ನ ಹೊರಗಿನ ಬಾಕ್ಸ್ ಹೊರಗಿನ ಕಾಣುವ ಬದಿಯ ಮೇಲೆ ಅಂಟಿಸಿ. ಒಂಬತ್ತನೇ ಹಂತ, ಒಡೆಯಬಲ್ಲ ಉತ್ಪನ್ನವಾಗಿದ್ದರೆ ಪ್ಯಾಕೇಜ್ ಮೇಲೆ ಫ್ರಾಜಿಲ್ ಅನ್ನು ಸ್ಟಿಕ್ಕರ್ ಅಂಟಿಸಿ ಯಾವುದು ಮೇಲಿನ ಬದಿ ಅಂತ ತಿಳಿಸೋಕೆ ಇಂಡಿಕೇಟರ್ ಲೇಬಲ್ ಕೂಡ ಅಂಟಿಸಿ. ಇದರೊಂದಿಗೆ ನಾವು ಈ ಕಲಿಕೆಯ ಕೊನೆ ಅಂತ ತಲುಪಿದ್ದೇವೆ. ಪ್ಯಾಕೇಜಿನ ಬೇರೆ ಬೇರೆ ಬಗೆಗಳು ಯಾವುವು, ಪ್ಯಾಕೇಜಿನ ಬೇರೆ ಬೇರೆ ಅಂಶಗಳು ಯಾವುವು ಅಂತ ತಿಳ್ಕೊಂಡ್ವಿ. ತಿನ್ನುವುದಲ್ಲದ ಐಟಮ್ಗಳು ಸಾಗಿಸೋಕೆ ಪ್ಯಾಕೇಜ್ ಮಾಡುವಾಗ ಮಾರಾಟಗಾರರು ಅಳವಡಿಸಿಕೊಳ್ಳಬೇಕಾದ ಒಳ್ಳೆ ಅಭ್ಯಾಸಗಳು ಯಾವುವು ಅಂತ ತಿಳ್ಕೊಂಡ್ವಿ. ಉತ್ಪನ್ನ ಹಂಚಿಕೆಯಾಗುವ ಹಂತದಲ್ಲಿ ಒಳಗಿನ ಪ್ಯಾಕೇಜಿಂಗ್ನಿಂದಾಗಿ ಉತ್ಪನ್ನಕ್ಕೆ ಒಳ್ಳೆಯ ರಕ್ಷಣೆ ಸಿಗುತ್ತೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಒಳಗಿನ ಪ್ಯಾಕೇಜಿಂಗ್ ವಸ್ತುಗಳ ಬಗ್ಗೆ ನಾವು ಕಲಿತೆವು. ನಿಮ್ಮ ಉತ್ಪನ್ನ ಕಳಿಸೋಕ್ಕೂ ಮೊದಲು ಪಾಲಿಸಬೇಕಾದ ಕಟ್ಟುಪಾಡುಗಳನ್ನು ತಿಳಿಯೋಣ.